ಹಲೋ ಗೆಳೆಯರೇ, ನಮ್ಮ ಲಾಯಿಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಸೆಪ್ಟೆಂಬರ್ 15, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಅಂದರೆ, ಎಸ್ಸೆಗೆ ಸಂಬಂಧಪಟ್ಟಂತೆ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಈ ಒಂದು ಎಸ್ಸೆ ಕುರಿತಾಗಿ ಓಪನ್ ಸೆಷನನ್ನು ನಿಮಗೆ 16ನೇ ತಾರೀಕು ಸೆಪ್ಟೆಂಬರ್ ಫ್ರೈಡೇ 5 ಗಂಟೆಗೆ ಕಂಡಕ್ಟ್ ಮಾಡಲಾಗುತ್ತೆ. ಈ ಒಂದು ಪ್ರೋಗ್ರಾಮಲ್ಲಿ ಎಸ್ಸೆಯನ್ನು ನಾವು ಯಾವ ರೀತಿಯಾಗಿ ಬರೀಬೇಕು, ಎಸ್ಸೆಗೆ ಸಂಬಂಧಪಟ್ಟಂತೆ ನಮ್ಮ ಪ್ರಿಪ್ರೇಷನ್ ಯಾವ ರೀತಿಯಾಗಿರಬೇಕು, ಈವನ್ PSI ಎಕ್ಸಾಮ್ ತೆಗೆದುಕೊಂಡಾಗ KS ಎಕ್ಸಾಮ್ ಇರಲಿ, UPSC ಎಕ್ಸಾಮಿನೇಷನಲ್ಲಿ ಎಸ್ಸೆ ಡಿಸೈಡಿಂಗ್ ಫ್ಯಾಕ್ಟರ್. ಸಿ, ಎಸ್ಸೆ ಯಾವಾಗಲೂ ಥೀಮ್ ಬೇಸ್ಡ್ ಮೇಲೆ ಕೇಳ್ತಾರೆ. ಈ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಹೆಲ್ತ್ ಕನ್ಸರ್ನ್ ಇರ್ಬೋದು, ಅಥವಾ ವುಮನ್ ಎಂಪವರ್ಮೆಂಟ್ಗೆ ಸಂಬಂಧಪಟ್ಟಂತೆ, ಅಥವಾ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ, ಫಿಲಾಸಫಿಕಲ್ ಎಸ್ಸೆ, ಈ ರೀತಿಯಾದಂಥ ಡಿಫ್ರೆಂಟ್ ಡೈಮೆನ್ಷನ್ಸನ್ನು ಇಟ್ಕೊಂಡು ಅಥವಾ ಥೀಮನ್ನು ಕನ್ಸಿಡರ್ ಮಾಡಿಬಿಟ್ಟು ಎಸ್ಸೆಯನ್ನು ಕೇಳ್ತಾರೆ. ಸೊ ನಿಮ್ಮ ಒಂದು ಅಪ್ರೋಚು ಇಂಡಿವಿಜುವಲ್ ಟಾಪಿಕ್ ನಡೆಗೆ ಯಾವ ರೀತಿಯಾಗಿರಬೇಕು, ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿಯಾಗಿರಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೋರ್ಸನ್ನು ಡಿಸೈನ್ ಮಾಡಿದ್ದಾರೆ. ಸೊ ಈ ಒಂದು ಸೆಷನನ್ನು ಅಟೆಂಡ್ ಆಗಿ, ಈ ಸೆಷನಿಂದ ನಿಮಗೆ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ಸಿಕ್ಕೇ ಸಿಕ್ಕುತ್ತೆ. ಸೊ ಇದು ಎಲ್ಲ ವಿದ್ಯಾರ್ಥಿಗಳಿಗೂ ಫ್ರೀ ಇರೋದ್ರಿಂದ ಈ ಒಂದು ಸೆಷನನ್ನು ನೀವು ಅಟೆಂಡ್ ಆಗ್ಬೋದು. ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಮೆನ್ಷನ್ ಮಾಡಲಾಗಿದೆ. ಈ ಒಂದು ಪ್ರೋಗ್ರಾಮಲ್ಲಿ ನೀವು ಪಾರ್ಟಿಸಿಪೇಷನ್ ಮಾಡ್ತೀನಿ ಅನ್ನುವಂಥ ಇಚ್ಛೆ ಇದ್ದರೆ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು, ಅಥವಾ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ಡೈರೆಕ್ಟಾಗಿ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದಾಗಿದೆ. ಹೆಚ್ಚಿನ ಇನ್ಫಾರ್ಮೇಷನ್ ಏನಾದರೂ ಬೇಕಿದ್ದರೆ ಇಲ್ಲಿರುವಂಥ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ಇವತ್ತಿನ ಮೊದಲನೇ ಆರ್ಟಿಕಲ್, ಕ್ಯಾಬಿನೆಟ್ ಅಪ್ರೂವ್ಸ್ ಎಡಿಷನ್ ಆಫ್ 4 ಟ್ರೈಬ್ಸ್ ಟು ST ಲಿಸ್ಟ್. ಈ ಒಂದು ಆರ್ಟಿಕಲನ್ನು ನಾವು ಸಿಲಾಬಸ್ಸಲ್ಲಿ ನೋಡಿದಾಗ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಅಂತಂದರೆ, ST ಲಿಸ್ಟಿಗೆ 4 ಟ್ರೈಬ್ ಗ್ರೂಪ್ಗಳನ್ನು ಎಡಿಷನ್ ಮಾಡಿದ್ದಾರೆ. ಯಾವ್ಯಾವ ಏರಿಯಾ ಅಂತಂದರೆ, ಹಿಮಾಚಲ ಪ್ರದೇಶದಲ್ಲಿರ್ತಕ್ಕಂಥ ಹಟ್ಟಿ ಟ್ರೈಬ್ಸು, ಟ್ರಾನ್ಸ್ಗಿರಿ ಏರಿಯಾದಲ್ಲಿರ್ತಕ್ಕಂಥವರು, ಸೈಮೂರ್ ಡಿಸ್ಟಿಕಲ್ಲಿ ಇವರು ಬರ್ತಾರೆ. ಹಿಮಾಚಲ ಪ್ರದೇಶದಲ್ಲಿರ್ತಕ್ಕಂಥ ಹಟ್ಟಿ ಟ್ರೈಬು ಒಂದು ಕೆಟಗರಿ ಆದರೆ, ಇನ್ನು ತಮಿಳ್ನಾಡಿಗೆ ಬಿಲಾಂಗ್ ಆಗ್ತಕ್ಕಂಥ ಟ್ರೈಬ್ಸ್ ಅಂತಂದರೆ, ನರಿಕೋರವನ್ ಹಾಗೂ ಕುರುವಿಕರನನ್ ಅನ್ನುವಂಥ ಟ್ರೈಬ್ಸ್ಗಳನ್ನು ಸಹ ಆ್ಯಡ್ ಮಾಡಿದ್ದಾರೆ. ಛತ್ತೀಸ್ಗಢದಿಂದ ಬಿಂಜಿಹಿಯಾ ಅನ್ನುವಂಥ ಟ್ರೈಬನ್ನು ಸಹ ST ಲಿಸ್ಟಲ್ಲಿ ಇವಾಗ ಆ್ಯಡ್ ಮಾಡಿದ್ದಾರೆ. ಗೊಂಡ ಅಂತಕ್ಕಂಥ ಕಮ್ಯುನಿಟಿಯನ್ನು ಕೇಳಿರ್ತಿರಲ್ಲ, ಈ ಒಂದು ಗೊಂಡ ಕಮ್ಯುನಿಟಿಯನ್ನು ಉತ್ತರ ಪ್ರದೇಶದಲ್ಲಿ 13 ಡಿಸ್ಟಿಕಲ್ಲಿ ರಿಸೈಡ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇವರು ಸಹ ಇವಾಗ ST ಲಿಸ್ಟಿಗೆ ಮೂವ್ ಆಗಿದ್ದಾರೆ. ಈ ಮೊದಲು ಇವರು SC ಲಿಸ್ಟಿಗೆ ಇದ್ದರು, ಇವಾಗ ST ಲಿಸ್ಟಿಗೆ ಟ್ರಾನ್ಸ್ಫರ್ ಆಗಿರೋದನ್ನು ನಾವು ನೋಡ್ಬೋದು. ಸೊ ಒಟ್ಟಾರೆಯಾಗಿ ಈ 4 ಟ್ರೈಬಲ್ ಕಮ್ಯುನಿಟಿ ತುಂಬ ಇಂಪಾರ್ಟೆಂಟ್. ಹಿಮಾಚಲ ಪ್ರದೇಶದಿಂದ ಆ್ಯಡ್ ಮಾಡಿರುವಂತಹ ಹಟ್ಟಿ ಟ್ರೈಬು ಹಾಗೂ ತಮಿಳ್ನಾಡಿಂದ ಆ್ಯಡ್ ಮಾಡಿರುವಂತಹ ನರಿಕೋವರನ್ ಹಾಗೂ ಕುರುವಿಕರನ್ ಅಂತಕ್ಕಂಥ ಟ್ರೈಬ್ಸ್ಗಳು, ಇನ್ನು ಛತ್ತೀಸ್ಗಢದಲ್ಲಿ ಬಿಂಜಿಹಿಯಾ ಹಾಗೂ ಗೊಂಡ್ ಕಮ್ಯುನಿಟಿಯನ್ನು SCಯಿಂದ ST ಕಮ್ಯುನಿಟಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನುವಂಥದ್ದು. ಇದು ಕೇವಲ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ನು, KPSC ಎಕ್ಸಾಮಿನೇಷನಲ್ಲಿ ಕ್ವೆಶನ್ಸನ್ನು ನಾವು ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್, ದ ಫ್ಯೂಚರ್ ಆಫ್ ಓಲ್ಡ್ ಟೈಮ್ಸ್ ಇನ್ ಇಂಡಿಯಾ. ಈ ಒಂದು ಆರ್ಟಿಕಲನ್ನು ನಾವು ಸಿಲಾಬಸ್ಸಲ್ಲಿ ನೋಡಿದಾಗ GS ಪೇಪರ್ 2 ನಡಿನಲ್ಲಿ ಸೋಷಿಯಲ್ ಜಸ್ಟಿಸ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಅಂತಂದರೆ, ಎಲ್ಡರ್ಲಿ ಪಾಪ್ಯುಲೇಷನ್ಗೆ ಯಾವ ರೀತಿಯಾದಂಥ ಸಪೋರ್ಟನ್ನು ಕೊಡಬೇಕು, ಸೋಷಿಯಲ್ ಸೆಕ್ಯೂರಿಟಿಯನ್ನು ಯಾವ ರೀತಿಯಾಗಿ ನಾವು ಎನ್ಶೋರ್ ಮಾಡಬೇಕು ಅನ್ನುವಂಥ ಒಂದು ಮೇಜರ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಪ್ರೆಸೆಂಟ್ ಸ್ಟೇಟಸ್ ಯಾವ ರೀತಿಯಾಗಿದೆ, ಕೆಲವೊಂದಿಷ್ಟು ಸರ್ವೆಯನ್ನು ಸಹ ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಇಂಪಾರ್ಟೆಂಟ್ ಡೈಮೆನ್ಷನ್ಸನ್ನು ಈ ಒಂದು ಆರ್ಟಿಕಲಿಂದ ಕವರ್ ಮಾಡ್ಬೋದು. ನಮ್ಮ ದೇಶದಲ್ಲಿ ಮೊದಲನೇ ಹಂತದಲ್ಲಿ ನಾವು ಲೈಫ್ ಎಕ್ಸ್ಪೆಕ್ಟೆನ್ಸಿ ಬಗ್ಗೆ ಕನ್ಸಿಡರ್ ಮಾಡೋದಾದರೆ, ಸ್ವಾತಂತ್ರ್ಯ ಸಿಕ್ಕ ಆದಮೇಲೆ ಈಗಿರುವಂಥ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟಿದೆ ಅಂತಂದರೆ 70 ಇಯರ್ಸ್ ನೋಡ್ತೀವಿ. ಈ ಮೊದಲು 1940s ನಾವು ನೋಡಿದಾಗ ಸರಿಸುಮಾರು 32 ಇಯರ್ಸ್ ನೋಡ್ತಾ ಇದ್ವಿ. ಸಾಕಷ್ಟು ಡಿಸೀಸ್ಗಳು, ಈ ರೀತಿಯಾದಂಥ ಕಂಡೀಷನ್ಸ್ ಇರ್ತಾವಲ್ಲ, ಆ ಒಂದು ನಿಟ್ಟಿನಲ್ಲಿ 32 ಇಯರ್ಸನ್ನು ನೋಡ್ತಾ ಇದ್ದೀವಿ. ಇವಾಗ ಮೆಡಿಕಲ್ ಫೆಸಿಲಿಟೀಸ್ ಆಗಿರ್ಬೋದು ಅಥವಾ ಹೆಲ್ತ್ ಸಪೋರ್ಟೆಡ್ ಇರತಕ್ಕಂಥ ಸಿಸ್ಟಮ್ ಸ್ಟ್ರಾಂಗ್ ಆಗ್ತಾ ಇರೋದ್ರಿಂದ 70 ಇಯರ್ಸ್ ಆಗಿರ್ತಕ್ಕಂಥ ಲೈಫ್ ಎಕ್ಸ್ಪೆಕ್ಟೆನ್ಸಿಯನ್ನು ಪ್ರೆಸೆಂಟ್ ಸಿಚುವೇಷನಲ್ಲಿ ನೋಡ್ತಾ ಇದ್ದೀವಿ. ಹಾಗೂ ಫರ್ಟಿಲಿಟಿ ರೇಟನ್ನು ನಾವು ಕನ್ಸಿಡರ್ ಮಾಡಿದಾಗ, ಮೊದಲು ಒಬ್ಬ ಮಹಿಳೆ 6 ಮಕ್ಕಳಿಗೆ ಜನ್ಮ ನೀಡಿದರೆ, ಇವಾಗ 2 ಮಕ್ಕಳಿಗೆ ಮಾತ್ರ ಚೈಲ್ಡ್ ಕೇರ್ ಕೊಡುವಂಥ ಒಂದು ಕಂಡೀಷನ್ ಕ್ರಿಯೇಟ್ ಆಗಿದೆ. ಈ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಇವಾಗ ಎಲ್ಡರ್ಲಿ ಪಾಪ್ಯುಲೇಷನ್ ಯಾವ ರೀತಿಯಾಗಿ ಕ್ರಿಯೇಟ್ ಆಗಿದೆ, 2011 ಒಂದು ಸೆನ್ಸಸ್ ನಮ್ಗೆ ಏನು ಹೇಳುತ್ತೆ ಅಂದರೆ, 9% ಎಲ್ಡರ್ಲಿ ಪಾಪ್ಯುಲೇಷನ್ ಇರುವಂಥದ್ದು. ಎಕ್ಸ್ಪೆಕ್ಟೇಷನ್ ಅಂತಂದರೆ, ಮುಂದಿನ ದಿನಗಳಲ್ಲಿ 2036 ಒಳಗಾಗಿ 18% ಎಲ್ಡರ್ಲಿ ಪಾಪ್ಯುಲೇಷನ್ ಎನ್ಹಾನ್ಸ್ ಆಗುತ್ತೆ. ಸೊ ಇವ್ರಿಗೆ ನಾವು ಸೋಷಿಯಲ್ ಸೆಕ್ಯೂರಿಟಿಯನ್ನು ಕೊಡಬೇಕು. ಎಲ್ಡರ್ಲಿ ಪಾಪ್ಯುಲೇಷನ್ ಅಂತಂದರೆ 60 ಇಯರ್ ಅಬೋ ಇರತಕ್ಕಂಥ ಜನಸಂಖ್ಯೆ. ಸೊ ಇವರನ್ನು ನಾವು ಎಲ್ಡರ್ಲಿ ಪಾಪ್ಯುಲೇಷನ್ ಅಂತ ಕರಿತಾ ಇದ್ದೀವಿ. ಸೊ ಇದರ ಒಂದು ಸರ್ವೆಯನ್ನು ನ್ಯಾಷನಲ್ ಕಮಿಷನ್ ಆನ್ ಪಾಪ್ಯುಲೇಷನ್ ಇವರು ಕೊಟ್ಟಿರೋ ಪ್ರಕಾರ, ಭಾರತದಲ್ಲಿ ಎಲ್ಡರ್ಲಿ ಪಾಪ್ಯುಲೇಷನ್ ಯಾವ ರೀತಿಯಾಗಿ ಫ್ಯೂಚರ್ ಡೇಸಲ್ಲಿ ಎನ್ಹ್ಯಾನ್ಸ್ ಆಗ್ಬೋದು.
ಸೊ ಈ ನಿಟ್ಟಿನಲ್ಲಿ ಅವ್ರಿಗೆ ನಾವು ಯಾವ ರೀತಿಯಂಥ ಪ್ಲಾನಿಂಗನ್ನು ಇವತ್ತೇ ಮಾಡಬೇಕು ಅನ್ನುವಂಥದ್ದು. ಸಿ, ಇವ್ರಿಗೆ ನಾವು ಸೋಷಿಯಲ್ ಸೆಕ್ಯೂರಿಟಿನ ಒದಗಿಸ್ಬೇಕು ಅಂತಂದರೆ ಬೇಸಿಕಲಿ ಅವರ ಒಂದು ಹೆಲ್ತ್ ಕಂಡೀಷನ್ ಎನ್ಹಾನ್ಸ್ ಆಗಬೇಕು, ಹಾಗೂ ಅವರ ಒಂದು ಇನ್ಕಮ್ಮು ಸಹ ಸರಿಯಾಗಬೇಕು. ಕೆಲವೊಂದಿಷ್ಟು ಡೇಟಾನ ಪ್ರಕಾರ, ಅದರಲ್ಲೂ ತಮಿಳುನಾಡು ಗೌರ್ಮೆಂಟು ಕಂಡಕ್ಟ್ ಮಾಡಿರುವಂತಹ ಒಂದು ಸರ್ವೆ, ಇದರಲ್ಲಿ ಪಾವರ್ಟಿ ಆ್ಯಕ್ಷನ್ ಲ್ಯಾಬ್ ಅವರ ಒಂದು ಕೊಲಾಬ್ರೇಷನ್ ಜೊತೆಗೆ ಮೆಂಟಲ್ ಹೆಲ್ತ್ ಯಾವ ರೀತಿಯಾಗಿದೆ, ಡಿಪ್ರೆಷನ್ಗೆ ಯಾವ ರೀತಿಯಾಗಿ ಒಳಗಾಗ್ತಾ ಇದ್ದಾರೆ ಎಲ್ಡರ್ಲಿ ಪಾಪ್ಯುಲೇಷನ್, ಅದರಲ್ಲೂ 60 ಇಯರ್ಸ್ ಅಬೋ ಇರತಕ್ಕಂಥ ಪಾಪ್ಯುಲೇಷನನ್ನು ನಾವು ನೋಡಿದಾಗ 30% to 50% ಡಿಪ್ರೆಷನಲ್ಲಿರ್ತಾರೆ. ಇದರಲ್ಲಿ ಹೆಚ್ಚಿನ ಒಂದು ಡಿಪ್ರೆಷನ್ನು ಮಹಿಳೆಯರಿಗೆ ಬರುತ್ತೆ ಅನ್ನುವಂಥ ಒಂದು ಸರ್ವೆಯನ್ನು ಇಲ್ಲಿ ಕಂಡಕ್ಟ್ ಮಾಡಿದ್ದಾರೆ. ಸೊ ಈ ಒಂದು ಕೇಸ್ನಡಿನಲ್ಲಿ ನಾವು ಅವ್ರಿಗೆ ಡಯಾಗ್ನೋಸ್ ಮಾಡ್ತಕ್ಕಂಥ ಫೆಸಿಲಿಟೀಸನ್ನು ಕೊಡಬೇಕು. ಎಷ್ಟೋ ಜನ ಅನ್ಟ್ರೀಟೆಡ್ ಆಗಿರ್ತಕ್ಕಂಥ ಅಥವಾ ರಿಕಗ್ನೈಸ್ ಮಾಡದೇ ಇರುವಂಥ ಒಂದು ಕಂಡೀಷನ್ ಇರುತ್ತೆ. ಸೊ ಇದನ್ನು ಅಡ್ರೆಸ್ ಮಾಡಲಿಕ್ಕೆ ಸರ್ಕಾರ ಸ್ಟೆಪ್ಪನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಇನ್ನೊಂದು ಹಂತದಲ್ಲಿ ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್ ನಡಿನಲ್ಲಿ ಇವ್ರಿಗೆ ಕೊಡ್ತಕ್ಕಂಥ ಅಸಿಸ್ಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಸೊ ಇವ್ರಿಗೆ ಕೆಲವೊಂದಿಷ್ಟು ಇನ್ಸೆಂಟಿವ್ಸನ್ನು ಕೊಡ್ತಾರೆ. ಕಾಂಟ್ರಿಬ್ಯೂಷನ್ ಅಥವಾ ಓಲ್ಡ್ ಏಜ್ ಪೆನ್ಷನ್ ಅಂತ ಹೇಳ್ತಾರೆ, 200 ರುಪೀಸನ್ನು 2006 ನಾವು ಫಿಕ್ಸ್ ಮಾಡಿದ್ದೀವಿ ಓಲ್ಡ್ ಏಜ್ ಇರುವಂಥವ್ರಿಗೆ, ಮತ್ತು ಹಾಗೂ ವಿಧವೆ ಅಥವಾ ವಿಡೋಸ್ ಅಂತ ಏನು ಕರಿತೀವಲ್ಲ ಅವ್ರಿಗೆ 300 ರುಪೀಸನ್ನು ಪರ್ ಮಂತ್ ಫಿಕ್ಸ್ ಮಾಡಿರೋದನ್ನು ನೋಡ್ಬೋದು. ಇವೆರಡು ಪರ್ ಮಂತ್ ಕಾಂಟ್ರಿಬ್ಯೂಷನ್ 2006 ಫಿಕ್ಸ್ ಮಾಡಿದ್ದಾರೆ. ಸಿ, ಇವತ್ತಿನ ದಿನಮಾನಗಳಲ್ಲಿ 200 ರುಪೀಸ್ 300 ರುಪೀಸಿಂದ ಏನು ಕೊಂಡ್ಕೊಳ್ಳಿಕ್ಕಾಗಲ್ಲ, ಮಂತ್ಲಿ ಎಕ್ಸ್ಪೆನ್ಸಸ್ಸನ್ನು ಅವರು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನುವಂಥದ್ದು. ಇದರಲ್ಲಿ ಸ್ಟೇಟ್ ಗೌರ್ಮೆಂಟ್ನ ಒಂದು ಕಾಂಟ್ರಿಬ್ಯೂಷನ್ ಇದೆ, ಸ್ಟೇಟ್ ಗೌರ್ಮೆಂಟು ಸಹ ಅವರ ಒಂದು ಅಸಿಸ್ಟೆನ್ಸನ್ನು ಇವಾಗ ಎನ್ಹ್ಯಾನ್ಸ್ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಅವ್ರಿಗೆ ಹೆಚ್ಚಿನ ಒಂದು ಅಮೌಂಟ್ ಸಿಗುವಂತೆ ಸ್ಟೇಟು ಸಹ ಕಾಂಟ್ರಿಬ್ಯೂಷನ್ ಮಾಡಿರೋದನ್ನು ನೋಡ್ಬೋದು. ಬೇರೆ ಬೇರೆ ಸ್ಟೇಟ್ಗಳು ಬೇರೆ ಬೇರೆ ರೀತಿಯಾದಂಥ ಕ್ರೈಟೇರಿಯನ್ನು ಕನ್ಸಿಡರ್ ಮಾಡಿದ್ದಾರೆ. ಒಟ್ಟಾರೆಗೆ 500 to 600 ರುಪೀಸು ಮಂತ್ ಬರುವಂಥ ಒಂದು ಕ್ಯಾಲ್ಕುಲೇಷನನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಇವಾಗ ನ್ಯಾಷನಲ್ ಗೌರ್ಮೆಂಟು ಈ ಒಂದು ಪಾಲಿಸಿಯನ್ನು ರಿವೈಸ್ ಮಾಡಬೇಕು ಅನ್ನುವಂಥದ್ದು. ಇದು ಪ್ರೆಸೆಂಟ್ ಕಂಡೀಷನ್ನು. ಇನ್ನು ಇಶ್ಯೂಸ್ ಸೈಡಲ್ಲಿ ನಾವು ನೋಡಿದಾಗ, ಬಿ ಪಿ ಎಲ್ ಇರ್ತಕ್ಕಂಥ ಫ್ಯಾಮಿಲೀಸ್ಗಳಿಗೆ ಮಾತ್ರ ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್ನಡಿನಲ್ಲಿ ಪೆನ್ಷನ್ ಸಿಕ್ಕತ್ತೆ ಅಥವಾ ಅಸಿಸ್ಟೆನ್ಸ್ ಸಿಕ್ಕತ್ತೆ. ಇನ್ನು ವೆಲ್ ಆಫ್ ಇರ್ತಕ್ಕಂಥ ಫ್ಯಾಮಿಲೀಸಲ್ಲೂ ಸಹ ಎಲ್ಡರ್ಲಿ ಪೀಪಲ್ಗಳು ಎಕ್ಸ್ಟ್ರೀಮ್ ಆಗಿ ಡಿಪೆಂಡ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿನೂ ಸಹ ಅವ್ರಿಗೆ ಬೇಸಿಕ್ ಫೆಸಿಲಿಟೀಸ್ಗಳು ಡಿಪ್ರೈವ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಎಕನಾಮಿಕಲಿ ಸ್ಟೇಬಲ್ ಇರ್ತಕ್ಕಂತಹ ಹೌಸ್ ಹೋಲ್ಡ್ ಇರುತ್ತೆ, ಆದರೆ ಅವರು ಎಲ್ಡರ್ಲಿ ಪೀಪಲ್ಗಳನ್ನು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡದೇ ಇರುವಂಥ ಕಂಡೀಷನ್ಸ್ಗಳು ಅಥವಾ ಎಕ್ಸಾಂಪಲ್ಸ್ಗಳು ತುಂಬ ಇದ್ದಾವೆ. ಅವರನ್ನು ಸಹ ನಾವು ಇಲ್ಲಿ ಕನ್ಸಿಡರೇಷನನ್ನು ಮಾಡಬೇಕಾಗುತ್ತೆ. ಇದು ಮಿಸ್ಸಿಂಗ್ ಆಗಿರ್ತಕ್ಕಂಥ ಒಂದು ಪಾಯಿಂಟು. ಹಾಗೂ ಬಿ ಪಿ ಎಲ್ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂತೆ, ಡಾಕ್ಯುಮೆಂಟೇಷನ್ಗೆ ಸಂಬಂಧಪಟ್ಟಂತೆ ತುಂಬ ಫಾರ್ಮ್ಯಾಲಿಟೀಸ್ ಇರೋದ್ರಿಂದ, ಅದರಲ್ಲೂ ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥ ಫಾರ್ಮ್ಯಾಲಿಟೀಸ್ ಇರೋದ್ರಿಂದ ಸಾಕಷ್ಟು ಜನ ಈ ಒಂದು ಪೆನ್ಷನ್ನ ಬೆನಿಫಿಟಿಂದ ದೂರ ಆಗ್ತಾರೆ ಅನ್ನುವಂಥದ್ದು. ಕೆಲವೊಂದಿಷ್ಟು ಜನ ಇನ್ಕಮ್ ಕಡಿಮೆ ಇದ್ದರೂ ಸಹ, ಕಡಿಮೆ ಎಜುಕೇಷನ್ ಇದ್ದವರು ಸಹ ಇದರಿಂದ ಡಿಪ್ರೈವ್ ಆಗ್ತಾ ಇರೋದ್ರಿಂದ ಅವ್ರಿಗೆ ಹೆಚ್ಚಿನ ಒಂದು ಅವಶ್ಯಕತೆ ಇರುತ್ತೆ. ಸೊ ತಮಿಳುನಾಡು ಕೊಟ್ಟಿರುವಂತಹ ಕೆಲವೊಂದಿಷ್ಟು ಎವಿಡೆನ್ಸ್ನ ಪ್ರಕಾರ ಪೆನ್ಷನ್ನಿಂದ ಹೊರಗಡೆ ಇರತಕ್ಕಂಥ ಅಥವಾ ಪೂವರ್ ಇರತಕ್ಕಂಥ ಜನಸಂಖ್ಯೆನೂ ಹೆಚ್ಚಾಗಿದೆ ಅನ್ನುವಂಥದ್ದು. ಕೆಲವೊಂದಿಷ್ಟು ಜನ ಪೆನ್ಷನನ್ನು ಪಡ್ಕೋತಾ ಇದ್ದಾರೆ, ಅವ್ರಿಗೆ ಅವಶ್ಯಕತೆ ಇರಲ್ಲ, ಆದರೆ ಎಕ್ಸ್ಟ್ರೀಮ್ ಪೂವರ್ ಕ್ಯಾಟಗರಿನಲ್ಲಿ ಬರುವಂಥವರು ಪೆನ್ಷನ್ನಿಂದ ಹೊರಗಡೆ ಬಿದ್ದಿದ್ದಾರೆ. ಈ ರೀತಿಯಂಥ ಮಿಸ್ಮ್ಯಾಚಸ್ಸನ್ನು ಸಹ ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಹಾಗೂ ಗೌರ್ಮೆಂಟ್ ಅಫಿಷಿಯಲ್ಸ್ ಸೈಡಲ್ಲಿ ನಾವು ನೋಡಿದಾಗ, ಅವರು ಸರ್ಕಾರದ ದುಡ್ಡನ್ನು ಉಳಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಹೆಚ್ಚಿನ ಜನರಿಗೆ ಪೆನ್ಷನ್ ಕೊಡಬೇಕು ಅನ್ನುವಂಥ ಒಂದು ಇಂಟೆನ್ಷನ್ಸನ್ನು ಹೊಂದಿಲ್ಲ. ಇಲ್ಲಿನೂ ಸಹ ನಾವು ಗವರ್ನೆನ್ಸ್ ಲೆವೆಲಲ್ಲಿ ಅಥವಾ ಗೌರ್ಮೆಂಟ್ ಆಫೀಷಿಯಲ್ಸ್ಗಳ ಒಂದು ಗುಡ್ವಿಲ್ ಆ್ಯಟಿಟ್ಯೂಡನ್ನು ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಕೊನೆಯದಾಗಿ ವೇ ಫಾರ್ವರ್ಡ್, ಸೊಲ್ಯೂಷನನ್ನು ಯಾವ ರೀತಿಯಾಗಿ ಕೊಡ್ಬೋದು. ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿರುತ್ತಲ್ಲ, ಸರ್ಕಾರ ಬಿ ಪಿ ಎಲ್ ಕಾರ್ಡ್ನ ಆಧಾರದ ಮೇಲೆ ಕೊಡೋದ್ರ ಬದಲಾಗಿ ಸೆಲ್ಫ್ ಡಿಕ್ಲರೇಷನ್ನ ತರಬೇಕು. ಪ್ರತಿಯೊಬ್ಬ ಎಲ್ಡರ್ಸ್ಗಳು ಡಿಸೈಡ್ ಮಾಡಬೇಕು ಅವ್ರಿಗೆ ಪೆನ್ಷನ್ ಅವಶ್ಯಕತೆ ಇದೇನೋ ಇಲ್ವೋ ಅಂತ. ಪ್ರಾಪರಾಗಿ ಒಂದು ವೆರಿಫಿಕೇಷನ್ ಪ್ಲಾಟ್ಫಾರ್ಮನ್ನು ತರೋದ್ರ ಮುಖಾಂತರ ಲೋಕಲ್ ಅಡ್ಮಿನಿಸ್ಟ್ರೇಷನ್ಸನ್ನು ಬಳಕೆ ಮಾಡ್ಕೊಳ್ಳೋದು, ಗ್ರಾಮ ಪಂಚಾಯತನ್ನು ಬಳಕೆ ಮಾಡ್ಕೊಳ್ಳೋದು. ಯಾರು ಎಲ್ಡರ್ಲಿ ಪಾಪ್ಯುಲೇಷನ್ನು ಇವತ್ತು ಪೆನ್ಷನ್ನ ಒಂದು ಬೆನಿಫಿಟನ್ನು ಪಡ್ಕೊಳ್ಳಿಕ್ಕೆ ಎಲಿಜಿಬಲ್ ಇದ್ದಾರೆ ಅಂತ ವೆರಿಫಿಕೇಷನ್ ಮಾಡೋದನ್ನು ಲೋಕಲ್ ಗವರ್ನೆನ್ಸ್ನ ಮುಖಾಂತರ ಬೆನಿಫಿಟನ್ನು ಪಡ್ಕೋಬೋದು. ಹಾಗೂ ಪೆನ್ಷನ್ಗೆ ಸಂಬಂಧಪಟ್ಟಂಥ ಬಜೆಟನ್ನು ಎನ್ಹ್ಯಾನ್ಸ್ ಮಾಡಬೇಕು. ಈ ಮೊದಲು ಯಾವ ರೀತಿಯಾಗಿ ಬಜೆಟನ್ನು ಅಲೊಕೇಷನ್ ಮಾಡಿದ್ದಾರೆ, ಇದಕ್ಕಿಂತ ಹೆಚ್ಚಿನ ಒಂದು ಬಜೆಟ್ ಅಲೊಕೇಷನನ್ನು ಮಾಡಬೇಕು. ಸ್ಟೇಟ್ ಗೌರ್ಮೆಂಟ್ ಜೊತೆಗೆ ಒಂದು ಕೋಆಪ್ರೇಷನನ್ನು ಸೆಂಟ್ರಲ್ ಗೌರ್ಮೆಂಟು ಮಾಡಬೇಕು ಅನ್ನುವಂಥದ್ದು. ಸೊ ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್ ನಡಿನಲ್ಲಿ ಬಜೆಟನ್ನು ಎನ್ಹ್ಯಾನ್ಸ್ ಮಾಡಬೇಕು ಅಥವಾ ಫಂಡಿಂಗನ್ನು ಎನ್ಹ್ಯಾನ್ಸ್ ಮಾಡಬೇಕು. ಪ್ರೆಸೆಂಟ್ ಸಿಚುವೇಶನಲ್ಲಿ ನಾವು ನೋಡಿದಾಗ ಕಳೆದ 10 ವರ್ಷಗಳಿಂದನೂ ಮನಿ ಕಾನ್ಸ್ಟೆಂಟ್ ಆಗಿ ಹೋಗ್ತಾ ಇದೆ, ಅಥವಾ ಈ ಒಂದು ಪೆನ್ಷನ್ ಸ್ಕೀಮ್ಗೆ ಅಲೊಕೇಷನ್ ಸೇಮ್ ಫೇಸಲ್ಲಿದೆ ಅನ್ನುವಂಥದ್ದು. ಸಿ, ಇಲ್ಲಿರುವಂತಹ ಡೇಟಾವನ್ನು ಅಬ್ಸರ್ವ್ ಮಾಡಿದರೆ ಸರಿಸುಮಾರು 9,652 ಕೋಟಿಗಳಷ್ಟು ಅಲೊಕೇಷನನ್ನು ಮಾಡಿದ್ದಾರೆ. ಇದನ್ನು ಇನ್ ಟರ್ಮ್ಸ್ ಆಫ್ ಜಿ ಡಿ ಪಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಿದರೆ ಲೆಸ್ ದೆನ್ 0.5% ಅನ್ನುವಂಥದ್ದನ್ನು ಡೇಟಾ ಹೇಳುತ್ತೆ.
ಸೊ ಈ ನಿಟ್ಟಿನಲ್ಲಿ ನಾವು ಹೆಚ್ಚಿನ ಒಂದು ಅಲೋಕೇಶನನ್ನು ಮಾಡಬೇಕು. ಇದು ತುಂಬ ಲೋವರ್ ಆಗಿರುವಂತಹ ಒಂದು ಸಿಚುವೇಶನ್ ಇದೆ, ಲಾರ್ಜರ್ ಅಲೋಕೇಶನನ್ನು ಮಾಡಬೇಕು ಅನ್ನುವಂಥ ಒಂದು ಸಜೆಷನನ್ನು ಸಹ ಕೊಟ್ಟಿದ್ದಾರೆ. ಸೊ ಸೋಷಿಯಲ್ ಸೆಕ್ಯೂರಿಟಿ ಅಂತ ಬಂದಾಗ ಪೆನ್ಷನನ್ನು ನಾವು ಒಂದು ಕಡೆಯಿಂದ ಕನ್ಸಿಡರ್ ಮಾಡ್ತಾ ಬಂದರೆ ಅವರಿಗೆ ಡಿಗ್ನಿಫೈಡ್ ಆಗಿರ್ತಕ್ಕಂಥ ಲೈಫನ್ನು ಪ್ರೊವೈಡ್ ಮಾಡಬೇಕು. ಇದೇ ಫಸ್ಟ್ ಸ್ಟೆಪ್ಪು, ಪೆನ್ಷನ್ ಕೊಡೋದ್ರ ಮುಖಾಂತರ ಅವರಿಗೆ ಡಿಗ್ನಿಫೈಡ್ ಲೈಫನ್ನು ಎನ್ಶೂರ್ ಮಾಡುವಂಥದ್ದು. ಇದರ ಜೊತೆಗೆ ಹೆಲ್ತ್ ಕೇರನ್ನು ಸಪೋರ್ಟ್ ಮಾಡಬೇಕು, ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂಥ ಫೆಸಿಲಿಟೀಸನ್ನು ಕೊಡಬೇಕು, ಮತ್ತು ಡಿಸಾಬಿಲಿಟಿ ಏಡ್ಸ್ಗಳನ್ನು ನಾವು ಅವ್ರಿಗೆ ಪ್ರೊವೈಡ್ ಮಾಡಬೇಕಾಗುತ್ತೆ, ಹಾಗೂ ಅವರಿಗೆ ಕೆಲವೊಂದಿಷ್ಟು ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡಬೇಕು. ಒಟ್ಟಾರೆಗೆ ಅವರ ಒಂದು ಸೋಷಿಯಲ್ ವೆಲ್ ಬೀಯಿಂಗ್ ಯಾವ ರೀತಿಯಾಗಿರುತ್ತೆ ಹಾಗೂ ಅವರ ಒಂದು ಹೆಲ್ತನ್ನು ಸಹ ನಾವು ಪ್ಯಾರಲಿ ಕನ್ಸಿಡರ್ ಮಾಡಬೇಕು. ಸೊ ನಿಯರ್ ಫ್ಯೂಚರಲ್ಲಿ ಬೇಕಾಗ್ತಕ್ಕಂಥ ಒಂದು ಅಸಿಸ್ಟೆನ್ಸನ್ನು ನಾವು ಇವಾಗಲೇ ರಿಸರ್ಚ್ನ ಮುಖಾಂತರ ಅಥವಾ ಪ್ಲಾನಿಂಗ್ನ ಮುಖಾಂತರ ಸೌಲಭ್ಯಗಳನ್ನು ಕೊಡೋದ್ರ ಮುಖಾಂತರ ಸೋಷಿಯಲ್ ಸೆಕ್ಯೂರಿಟಿಯನ್ನು ನಾವು ಎನ್ಶೋರ್ ಮಾಡ್ಬೋದು. ಇಷ್ಟು ಇನ್ಫಾರ್ಮೇಷನ್ನು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಎಲ್ಡರ್ಲಿ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಅಥವಾ ಏಜ್ಡ್ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಸೆಕ್ಯೂರಿಟಿಯನ್ನು ಫೋಕಸ್ ಮಾಡಿ ಕ್ವಶನನ್ನು ಕೇಳಿದಾಗ ಇಲ್ಲಿರ್ತಕ್ಕಂಥ ಡೈಮೆನ್ಷನ್ಸ್ಗಳನ್ನು ಬಳಕೆ ಮಾಡ್ಕೋಬಹುದು. ಇನ್ನು ಮುಂದಿನ ಆರ್ಟಿಕಲ್ ಎಕ್ಸಾಮಿನಿಂಗ್ ದ ಡೋಲೋ ಸ್ಕ್ಯಾಂಡಲ್. ಈ ಒಂದು ಆರ್ಟಿಕಲನ್ನು ನಾವು ಸಿಲಾಬಸಲ್ಲಿ ನೋಡಿದಾಗ ಜಿ ಎಸ್ ಪೇಪರ್ 2 ನಡಿನಲ್ಲಿ ಹೆಲ್ತ್ಗೆ ಸಂಬಂಧಪಟ್ಟಂತೆ ಫಾರ್ಮಾ ಸೆಕ್ಟರಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲಲ್ಲಿರುವಂತಹ ಪೊಲಿಟಿಕಲ್ ಆಸ್ಪೆಕ್ಟ್ ನಮಗೆ ಬೇಕಾಗಿಲ್ಲ ಅಥವಾ ಯಾವುದೇ ರೀತಿಯಂಥ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಅವಶ್ಯಕತೆ ಇಲ್ಲ. ಇಲ್ಲಿರ್ತಕ್ಕಂಥ ಇಶ್ಯೂ ಏನಿದೆ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು, ಯಾಕೆಂದರೆ ಜನರಲ್ ಅವೇರ್ನೆಸ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ನಾವು ಈ ಒಂದು ಫಾರ್ಮಾ ಸೆಕ್ಟರಲ್ಲಿ ಯಾವ ರೀತಿಯಾದಂತಹ ಬದಲಾವಣೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮೇನ್ಸಲ್ಲಿ ಡೈಮೆನ್ಷನ್ಸನ್ನು ಕವರ್ ಮಾಡುವಾಗ ಈ ಒಂದು ಎಕ್ಸಾಂಪಲನ್ನು ಬಳಕೆ ಮಾಡ್ಕೋಬೋದು. ಇವಾಗ ಏನಿದೆ ಡೋಲೋ ಕಾಂಟ್ರವರ್ಸಿ ಅಂತಂದರೆ, ಡೋಲೋ 650 ಅನ್ನತಕ್ಕಂಥ ಟ್ಯಾಬ್ಲೆಟ್ ಬಗ್ಗೆ ನಿಮಗೆಲ್ಲ ಅವೇರ್ನೆಸ್ ಇರುತ್ತೆ. ಈ ಒಂದು ಟ್ಯಾಬ್ಲೆಟನ್ನು ಪ್ರಮೋಟ್ ಮಾಡಲಿಕ್ಕೆ ಡಾಕ್ಟರ್ಸ್ಗಳಿಗೆ ಫ್ರೀಬೀಸನ್ನು ಕೊಟ್ಟಿದ್ದಾರೆ ಅಥವಾ ಬ್ರೈಬನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸರಿಸುಮಾರು 1,000 ಕೋಟಿಯಷ್ಟು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಒಂದು ವರ್ಷದಲ್ಲಿ ಡೋಲೋ 650 ಯಾವ ರೀತಿಯಾಗಿ ಪ್ರಮೋಟ್ ಮಾಡಬೇಕು. ಡಾಕ್ಟರ್ಸ್ ಹತ್ರ ಹೋದಾಗ ಇವಾಗ ನಾರ್ಮಲಿ ನಿಮಗೆ ಫೀವರ್ ಇದೆ ಅಂತಂದರೆ 500 ಪ್ಯಾರಾಸಿಟಮಾಲನ್ನು ತೆಗೆದುಕೊಂಡ್ರೆ ನಿಮಗೆ ಹುಷಾರಾಗ್ತಾ ಇರುತ್ತೆ, ಆದರೆ ಇಲ್ಲಿ ಡೋಲೋ 650 ಡಾಕ್ಟರ್ಸ್ಗಳು ಪ್ರಮೋಟ್ ಮಾಡ್ತಾ ಇರೋದನ್ನು ನೋಡ್ಬೋದು. ಸೊ ಇಲ್ಲಿರ್ತಕ್ಕಂತಹ ಪರ್ಸೆಪ್ಷನನ್ನು ನಾವು ಅರ್ಥ ಮಾಡ್ಕೋಬೇಕಂತಂದರೆ ಪರ್ಟಿಕ್ಯುಲರ್ ಬ್ರ್ಯಾಂಡನ್ನು ಪ್ರಮೋಟ್ ಮಾಡುವಂಥದ್ದು, ಫಾರ್ಮಾಸ್ಯುಟಿಕಲ್ ಕಂಪನೀಸ್ಗಳಿಗೆ ಇವತ್ತು ಬೆನಿಫಿಟ್ ಆಗುವಂತೆ ಇನ್ಸೆಂಟಿವ್ಸ್ಗಳನ್ನು ಡಾಕ್ಟರ್ಸ್ಗೆ ಕೊಟ್ಟು ಮಾಡುವಂಥ ಒಂದು ಕಂಡೀಷನ್ಸನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸಿ ಇದು ಡಾಕ್ಟರ್ ಪರ್ಸ್ಪೆಕ್ಟಿವಿಂದ ಯಾವ ರೀತಿಯಾಗಿ ಬ್ರ್ಯಾಂಡಿಂಗ್ ಆಗ್ತಾ ಇದೆ ಅನ್ನುವಂಥ ಒಂದು ಎಕ್ಸಾಂಪಲನ್ನು ಕನ್ಸಿಡರ್ ಮಾಡೋದಾದರೆ, ಇನ್ನು ಫಾರ್ಮಾಸಿಸ್ಟ್ ಅಥವಾ ಈ ಒಂದು ಮೆಡಿಕಲ್ ಶಾಪಲ್ಲಿ ಇರ್ತಾರಲ್ಲ ಅವರು ಸಹ ಸರ್ಟನ್ ಬ್ರ್ಯಾಂಡ್ಗಳನ್ನು ಪ್ರಮೋಟ್ ಮಾಡ್ತಾ ಇರ್ತಾರೆ. ಅವರ ಒಂದು ಇಂಟೆನ್ಷನ್ ಏನಿರುತ್ತೆ ಅಂದರೆ ಯಾವುದೇ ಒಂದು ಬ್ರ್ಯಾಂಡ್ ಇದ್ದಂಗೆ ಅವ್ರಿಗೆ ಹೈಯೆಸ್ಟ್ ಟ್ರೇಡ್ ಮಾರ್ಜಿನ್ ಸಿಗಬೇಕು. ಸಿ ಎಮ್ ಆರ್ ಪಿ ಯಾವ ರೀತಿಯಾಗಿರುತ್ತೆ ಅಂದರೆ ಮ್ಯಾಕ್ಸಿಮಮ್ ರೀಟೇಲ್ ಪ್ರೈಸ್ನ ಒಂದು ಆಧಾರದ ಮೇಲೆ ಅವರು ಅಲ್ಟರ್ನೇಟಿವ್ ಟ್ಯಾಬ್ಲೆಟನ್ನು ಸಜೆಸ್ಟ್ ಮಾಡ್ತಾ ಇರ್ತಾರೆ. ಈವನ್ ಡಾಕ್ಟರ್ಸ್ಗಳಿಗೆ ಇನ್ಸೆಂಟಿವ್ಸನ್ನು ಕೊಟ್ಟಾಗ ಅವರು ಬ್ರ್ಯಾಂಡಿಂಗನ್ನು ಮಾಡಿದ್ರೂ ಸಹ ಇವತ್ತು ಫಾರ್ಮಾಸಿಸ್ಟ್ಗಳು ಏನು ಮಾಡ್ತಾರೆ ಅಂದರೆ ಅಲ್ಟರ್ನೇಟಿವ್ ಆಗಿರ್ತಕ್ಕಂಥ ಟ್ಯಾಬ್ಲೆಟನ್ನು ಸಜೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಇನ್ಸೆಂಟಿವ್ಸ್ ಕೊಡೋದನ್ನು ಕಡಿಮೆ ಮಾಡಬೇಕು ಅನ್ನುವಂಥದ್ದು. ಸೊ ರಿಸೋರ್ಸಸ್ಗಳನ್ನು ಯಾವ ರೀತಿಯಾಗಿ ನಾವು ಬಳಕೆ ಮಾಡ್ಕೋಬೇಕು ಅನ್ನುವಂಥ ಒಂದು ಪಾಯಿಂಟನ್ನು ಇಲ್ಲಿ ಕವರ್ ಮಾಡಿದ್ದಾರೆ. ಕಾಂಟ್ರವರ್ಸಿ ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ, ಅಥವಾ ಮೆಡಿಕಲ್ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಇಶ್ಯೂಸನ್ನು ಅಡ್ರೆಸ್ ಮಾಡುವಾಗ ಇವಾಗ ಬ್ರ್ಯಾಂಡಿಂಗ್ ಯಾವ ರೀತಿಯಾಗಿರುತ್ತೆ, ಫ್ರೀಬೀಸ್ಗಳು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನುವಂಥ ಒಂದು ಪಾಯಿಂಟನ್ನು ನೀವಿಲ್ಲಿ ಕವರ್ ಮಾಡ್ಕೋಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಇಂಡಿಯಾಸ್ ಗ್ರೋಯಿಂಗ್ ವಾಟರ್ ಕ್ರೈಸಿಸ್ ದ ಸೀನ್ ಆ್ಯಂಡ್ ದ ಅನ್ಸೀನ್. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ ಜಿ ಎಸ್ ಪೇಪರ್ 3 ನಡಿನಲ್ಲಿ ಕನ್ಸರ್ವೇಷನ್ ಆಫ್ ರಿಸೋರ್ಸಸ್ ಟಾಪಿಕ್ಗೆ ಕನೆಕ್ಟ್ ಮಾಡಬಹುದು, ಹಾಗೂ ಜಿ ಎಸ್ ಪೇಪರ್ 1 ನಡಿನಲ್ಲೂ ಸಹ ಫಿಸಿಕಲ್ ಜಿಯೋಗ್ರಫಿನಲ್ಲಿ ಕೆಲವೊಂದಿಷ್ಟು ಆಸ್ಪೆಕ್ಟ್ಸನ್ನು ನಾವು ಕನೆಕ್ಟ್ ಮಾಡಬಹುದು. ಈ ಒಂದು ಆರ್ಟಿಕಲಲ್ಲಿರುವಂತಹ ಕೋರ್ ಇನ್ಫಾರ್ಮೇಷನ್ ಅಂತಂದರೆ ವಾಟರ್ನ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ, ವಾಟರ್ ಕ್ರೈಸಿಸ್ ಹೆಚ್ಚಾಗ್ತಾ ಇರೋದ್ರಿಂದ ಇದಕ್ಕೆ ಸೊಲ್ಯೂಷನನ್ನು ಯಾವ ರೀತಿಯಾಗಿ ನಾವು ತೆಗೆದುಕೊಳ್ಬೋದು, ಪ್ರೆಸೆಂಟ್ ಇರತಕ್ಕಂಥ ಕಾನ್ಫ್ಲಿಕ್ಟ್ಗಳು ಯಾವ ರೀತಿಯಾಗಿದೆ, ಅದರಲ್ಲೂ ಟ್ರಾನ್ಸ್ ಬೌಂಡರಿ ಟ್ರಾನ್ಸ್ಫರ್ ಆಫ್ ವಾಟರ್ ಬಗ್ಗೆ ಹೆಚ್ಚಿನ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಟ್ರಾನ್ಸ್ ಬೌಂಡರಿ ಟ್ರಾನ್ಸ್ಫರ್ ಆಫ್ ವಾಟರ್ ಅಂತಂದಾಗ ರೂರಲ್ ಟು ಅರ್ಬನ್ ಪಾಪ್ಯುಲೇಷನ್ಗೆ ಬೇಕಾಗ್ತಕ್ಕಂಥ ವಾಟರ್ ಸಪ್ಲೈ ಯಾವ ರೀತಿಯಾಗಿರುತ್ತೆ, ಸೊ ಇಲ್ಲಿ ವಾಟರ್ ಹಂಚಿಕೆ ಆಗುವಂಥ ಸಂದರ್ಭದಲ್ಲಿ ಯಾವ ರೀತಿಯಂಥ ಕಾನ್ಫ್ಲಿಕ್ಟ್ಗಳಾಗ್ಬೋದು, ರಿಕ್ವೈರ್ಮೆಂಟ್ ಎಲ್ಲಿ ಹೆಚ್ಚಾಗ್ತಾ ಇರುತ್ತೆ ಅಥವಾ ಎಲ್ಲಿ ಡಿಮ್ಯಾಂಡ್ ಇರುತ್ತೆ, ಇದನ್ನು ಯಾವ ರೀತಿಯಾಗಿ ನಾವು ಹೇಗೆ ನಾವು ರಿಸಾಲ್ವ್ ಮಾಡ್ಬೋದು, ಒಂದು ಕೇಸ್ ಸ್ಟಡಿಯನ್ನು ಸಹ ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಕೇಸ್ ಸ್ಟಡಿಯನ್ನು ನಾವು ಬಳಕೆ ಮಾಡ್ಕೋಬೋದು. ಸೊ ಮೊದಲೇದಾಗಿ ಯುನೆಸ್ಕೋ ಯುನೈಟೆಡ್ ನೇಷನ್ಸ್ ಅವರ ವರ್ಲ್ಡ್ ವಾಟರ್ ಡೆವಲಪ್ಮೆಂಟ್ ರಿಪೋರ್ಟ್ 2022 ಪ್ರಕಾರ ಗ್ಲೋಬಲ್ ಲೆವೆಲಲ್ಲಿ ಇವತ್ತು ಫ್ರೆಶ್ ವಾಟರ್ ವಿತ್ಡ್ರಾವಲ್ ಹೆಚ್ಚಾಗಿದೆ ಅನ್ನುವಂಥ ಒಂದು ಕನ್ಸರ್ನನ್ನು ಹೇಳಿದ್ದಾರೆ. ಈ ರಿಪೋರ್ಟಲ್ಲಿ ಹೇಳೋ ಪ್ರಕಾರ ಗ್ಲೋಬಲ್ ಲೆವೆಲಲ್ಲಿ ಫ್ರೆಶ್ ವಾಟರನ್ನು ಹೆಚ್ಚು ಬಳಕೆ ಮಾಡ್ಕೋತಾ ಇದ್ದೀವಿ, ಅದರಲ್ಲೂ ಇವಾಗ ಲೇಕ್ಸ್ನ ಮುಖಾಂತರ, ಹ್ಯೂಮನ್ ಮೇಡ್ ರಿಸರ್ವಾಯರ್ ಇರ್ಬೋದು, ಅಕ್ವಿಫರ್ಸ್ ಇರ್ಬೋದು, ಸ್ಟ್ರೀಮ್ಸ್ ಇರ್ಬೋದು, ಈ ಎಲ್ಲ ರಿಸೋರ್ಸಸ್ಗಳಿಂದ ನಾವು ಹೆಚ್ಚಿನ ಒಂದು ಫ್ರೆಶ್ ವಾಟರನ್ನು ನಾವು ಬಳಕೆ ಮಾಡ್ಕೋತಾ ಇದ್ದೀವಿ. ಇದರಿಂದಾಗಿ ಶಾರ್ಪ್ ರೈಸ್ ಆಗಿದೆ,
ವರ್ಲ್ಡಲ್ಲಿ ವಾಟರ್ ಸ್ಟ್ರೆಸ್ಸು ಸಹ ಇನ್ಕ್ರೀಸ್ ಆಗ್ತಾ ಇದೆ, ಇದೊಂದು ವಾಟರ್ ಸ್ಕೇರ್ಸಿಟಿಗೆ ಹಾದಿ ಮಾಡಿಕೊಟ್ಟಿದೆ ಅನ್ನುವಂಥ ಒಂದು ರಿಪೋರ್ಟನ್ನು ನಾವಿಲ್ಲಿ ಮೊದಲೇದಾಗಿ ನೋಡ್ಬೋದು. ಇನ್ನು 2007 ಕೋಪಿಂಗ್ ವಿತ್ ವಾಟರ್ ಸ್ಕೇರ್ಸಿಟಿ ಅನ್ನುವಂಥ ಒಂದು ಥೀಮಿಂದ ನಾವು ವರ್ಲ್ಡ್ ವಾಟರ್ ಡೇಯನ್ನು ಸೆಲೆಬ್ರೇಟ್ ಮಾಡಿದ್ದೀವಿ. ಹಾಗೂ ಫುಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಆಫ್ ಯುನೈಟೆಡ್ ನೇಷನ್ಸ್ ಕೊಟ್ಟಿರುವಂತಹ ಒಂದು ನ್ಯೂ ವಾಟರ್ ರಿಪೋರ್ಟ್ನ ಪ್ರಕಾರ ಗ್ಲೋಬಲ್ ಲೆವೆಲಲ್ಲಿ ಇವತ್ತು ಎಷ್ಟೋ ಜನಕ್ಕೆ ಅಥವಾ ಮಿಲಿಯನ್ ಜನಕ್ಕೆ ಇವತ್ತು ವಾಟರ್ ಡಿಪ್ರೈವ್ ಆಗ್ತಾ ಇದೆ. ವಾಟರ್ನ ಒಂದು ಕನ್ಸರ್ನ್ ಯಾವ ರೀತಿಯಾಗಿದೆ, ಗ್ಲೋಬಲ್ ಲೆವೆಲಲ್ಲಿರುವತಕ್ಕಂಥ ಒಂದು ಡೈಮೆನ್ಷನ್ಸನ್ನು ಅಥವಾ ವಾಟರ್ ಕ್ರೈಸಿಸ್ ಬಗ್ಗೆ ಒಂದು ಕಾಷನನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ರಿಪೋರ್ಟನ್ನು ನಾವು ನೋಡ್ಬೋದು. ಸೊ ಗ್ಲೋಬಲ್ ಡ್ರಾಟ್ ರಿಸ್ಕ್ ಆ್ಯಂಡ್ ವಾಟರ್ ಸ್ಟ್ರೆಸ್ ಮ್ಯಾಪ್ನ ಪ್ರಕಾರ 2019 ಭಾರತದಲ್ಲಿ ಮೇಜರ್ ಪಾರ್ಟ್ಗಳಲ್ಲಿ ನಾವು ವಾಟರ್ ಸ್ಕೇರ್ಸಿಟಿಯನ್ನು ನೋಡ್ತಾ ಇದ್ದೀವಿ. ಯಾವ ಪಾರ್ಟ್ಗಳಲ್ಲಿರ್ಬೋದು, ಪರ್ಟಿಕ್ಯುಲರ್ಲಿ ನಾವು ನೋಡಿದಾಗ ವೆಸ್ಟರ್ನ್ ರೀಜನ್ ಇರುತ್ತೆ, ಸೆಂಟ್ರಲ್ ಪಾರ್ಟನ್ನು ನೋಡ್ಬೋದು, ಹಾಗೂ ಪೆನಿನ್ಸುಲಾ ರೀಜನಲ್ಲಿ ನೋಡ್ಬೋದು. ಹೈಯರ್ ವಾಟರ್ ಸ್ಟ್ರೆಸ್ ಇರತಕ್ಕಂಥ ಕಂಡೀಷನ್ಸನ್ನು, ಹೆಚ್ಚಿನ ಒಂದು ವಾಟರ್ ಸ್ಕೇರ್ಸಿಟಿ ಇರತಕ್ಕಂಥ ರೀಜನ್ಸನ್ನು ಸಹ ನಾವು ನೋಡ್ತಾ ಇದ್ದೀವಿ. ಹಾಗೂ ನೀತಿ ಆಯೋಗ ಕೊಟ್ಟಿರುವಂಥ ರಿಪೋರ್ಟ್ನ ಪ್ರಕಾರ ಇವತ್ತು ಕಾಂಪೋಸಿಟ್ ವಾಟರ್ ಮ್ಯಾನೇಜ್ಮೆಂಟ್ ಇಂಡೆಕ್ಸ್ 2018 ನಮಗೆ ಏನು ಹೇಳುತ್ತೆ ಅಂತಂದರೆ, ವರ್ಸ್ಟ್ ವಾಟರ್ ಕ್ರೈಸಿಸ್ ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಸರಿಸುಮಾರು ಅಥವಾ ಮೋರ್ ದೆನ್ 600 million ಪೀಪಲ್ ಅಷ್ಟು ಜನ ಇವತ್ತು ಅಕ್ಯೂಟ್ ವಾಟರ್ ಶಾರ್ಟೇಜನ್ನು ಫೇಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಈ ಎಲ್ಲ ರಿಪೋರ್ಟ್ಗಳು ಇಂಪಾರ್ಟೆಂಟ್. ಈ ಎಲ್ಲ ರಿಪೋರ್ಟ್ಗಳು ನಮಗೆ ವಾಟರ್ ಕ್ರೈಸಿಸ್ ಯಾವ ರೀತಿಯಾಗಿದೆ ಅಂತ ಮೊದಲೇ ಹಂತದಲ್ಲಿ ಹೇಳಲಿಕ್ಕೆ ಟ್ರೈ ಮಾಡಿದ್ದಾರೆ. ಇನ್ನು ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಕನ್ಸರ್ನ್ ಅಂತಂದರೆ, ರೂರಲ್ ಮತ್ತು ಅರ್ಬನ್ ವಾಟರ್ ಟ್ರಾನ್ಸ್ಫರ್ ಯಾವ ರೀತಿಯಾಗಿರುತ್ತೆ ಅನ್ನೋದು ಗ್ಲೋಬಲ್ ಲೆವೆಲಲ್ಲಿ ಒಂದು ಕನ್ಸರ್ನನ್ನು ಕ್ರಿಯೇಟ್ ಮಾಡಿದೆ. ಸೊ ರೀಜನಲ್ ಕಾಂಪಿಟೇಷನ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಸಿ, ವಾಟರ್ ರಿಸೋರ್ಸ್ ಅಂತ ಬಂದಾಗ ಇವಾಗ ಅರ್ಬನ್ ಏರಿಯಾ ಇರ್ಬೋದು ಅಥವಾ ರೂರಲ್ ಏರಿಯಾ ಇರ್ಬೋದು, ಎರಡೂ ಏರಿಯಾಗಳಲ್ಲಿ ಡಿಮ್ಯಾಂಡ್ ಡಿಫ್ರೆಂಟ್ ಆಗಿರುತ್ತೆ. ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ಗೆ ಸಂಬಂಧಪಟ್ಟಂತೆ ಅಥವಾ ಹೌಸ್ ಹೋಲ್ಡ್ಗೆ ಸಂಬಂಧಪಟ್ಟಂತೆ ಎಲ್ಲ ಕನ್ಸರ್ನನ್ನು ನಾವು ಅರ್ಥ ಮಾಡಿಕೊಂಡಾಗ ಒಂದು ಪರ್ಟಿಕ್ಯುಲರ್ ಏರಿಯಾ ಡಿಫ್ರೆಂಟ್ ಆಗಿರತಕ್ಕಂಥ ವಾಟರ್ ಡಿಮ್ಯಾಂಡನ್ನು ಮಾಡ್ತಾ ಇರುತ್ತೆ. ರಿಸೋರ್ಸಸ್ಗಳಂತ ನಾವು ಕನ್ಸಿಡರ್ ಮಾಡಿದಾಗ ಸರ್ಫೇಸ್ ವಾಟರಿಂದ ಆದರೂ ನಾವು ಇವತ್ತು ವಾಟರನ್ನು ಪಡ್ಕೋಬೋದು, ಹಾಗೂ ಗ್ರೌಂಡ್ ವಾಟರ್ ಅಕ್ವಿಫರಿಂದನೂ ಸಹ ವಾಟರನ್ನು ಪಡ್ಕೋತಾ ಇದ್ದೀವಿ. ಸೊ ಇದು ಮೇಜರ್ ಆಗಿರ್ತಕ್ಕಂಥ ಒಂದು ರಿಸೋರ್ಸ್ ನಡಿನಲ್ಲಿ. ಇದಾಗಲೇ ನಾನು ಮೆನ್ಷನ್ ಮಾಡಿದೆ, ಟ್ರಾನ್ಸ್ ಬೌಂಡರಿ ಟ್ರಾನ್ಸ್ಫರ್ ಆಫ್ ವಾಟರ್ ಅನ್ನುವಂಥದ್ದು ಗ್ಲೋಬಲ್ ಕನ್ಸರ್ನ್ ಆಗಿದೆ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ನಡಿನಲ್ಲಿ 2015 ಒಂದು ಡ್ಯೂರೇಷನ್ ಅಡಿನಲ್ಲಿ ನಾವು ಈ ಒಂದು ಟ್ರಾನ್ಸ್ ಬೌಂಡರಿ ವಾಟರ್ ಡಿಸ್ಪ್ಯೂಟನ್ನು ರಿಸಾಲ್ವ್ ಮಾಡಬೇಕು ಅಂತ ಟಾರ್ಗೆಟ್ ಹಾಕ್ಕೊಂಡಿರೋದನ್ನು ನೋಡ್ಬೋದು. UN ರಿಪೋರ್ಟ್ ಕೊಡುವಂಥ ಪ್ರಕಾರ 2016 ಟ್ರಾನ್ಸ್ ಬೌಂಡರಿ ವಾಟರ್ ಸಿಸ್ಟಮ್ ಆ್ಯಂಡ್ ಸ್ಟೇಟಸ್ ಟ್ರೆಂಡ್ ಹೇಳೋ ಪ್ರಕಾರ ಇದನ್ನು ನಾವು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ಗೆ ಟ್ರಾನ್ಸ್ಫರ್ ಮಾಡುವಂಥ ಒಂದು ಪ್ರಪೋಸಲನ್ನು, ಈ ಒಂದು ಇಶ್ಯೂವನ್ನು ನಾವು ಗ್ಲೋಬಲ್ ಲೆವೆಲಲ್ಲಿ ಕನ್ಸಿಡರ್ ಮಾಡಿರೋದನ್ನು ನೋಡ್ಬೋದು. ಅಷ್ಟೇ ಅಲ್ಲದೆ ಈ ಒಂದು UN ರಿಪೋರ್ಟ್ ಕೊಟ್ಟಿರುವಂತಹ ಒಂದು ಕೆಟಗರೈಸೇಷನ್ ಪ್ರಕಾರ ಅಥವಾ ರಿಸ್ಕ್ ಯಾವ ರೀತಿಯಾಗಿ ಕ್ರಿಯೇಟ್ ಆಗುತ್ತೆ ಅಂತ ಕೆಟಗರಿಯನ್ನು ಮಾಡಿದ್ದಾರೆ. ಬಯೋಫಿಸಿಕಲ್ ಅಂತಕ್ಕಂಥ ಒಂದು ಕೆಟಗರಿ, ಅಂದರೆ ಜಿಯೋಗ್ರಫಿಕಲಿ ಯಾವ ರೀತಿಯಾಗಿ ವಾಟರ್ ಅವೈಲಬಿಲಿಟಿಗೆ ಸಪೋರ್ಟ್ ಆಗ್ತಾ ಇದೆ, ಇನ್ನು ಸೋಷೋ ಎಕನಾಮಿಕ್ ಕನ್ಸರ್ನ್ ಇರ್ಬೋದು, ಇನ್ನೊಂದು ಗವರ್ನೆನ್ಸ್, ಈ ರೀತಿ ಅಂತ 3 ಕೆಟಗರಿಯನ್ನು ಕೊಟ್ಟಿದ್ದಾರೆ. ಸೌತ್ ಏಷ್ಯಾ ಮತ್ತು ಭಾರತದ ರೀಜನ್ನು ಬಯೋಫಿಸಿಕಲ್ ಆಸ್ಪೆಕ್ಟ್ಸಿಂದ ಮತ್ತು ಸೋಷೋ ಎಕನಾಮಿಕ್ ಆಸ್ಪೆಕ್ಟ್ಸಲ್ಲಿ ಹೈಯೆಸ್ಟ್ ರಿಸ್ಕನ್ನು ಹೊಂದಿದ್ದಾವೆ ಅನ್ನುವಂಥದ್ದು. ಸೊ ಗವರ್ನೆನ್ಸ್ ಅಂತ ಬಂದಾಗ ಆಪ್ಟಿಮಲ್ ಲೆವೆಲಲ್ಲಿ ಮ್ಯಾನೇಜನ್ನು ಮಾಡ್ತಾ ಇದ್ದಾರೆ. ಬಯೋಫಿಸಿಕಲ್ ಆಸ್ಪೆಕ್ಟ್ಸ್ ಅಂತಂದರೆ ವಾಟರ್ ಅವೈಲಬಿಲಿಟಿಗೆ ಸಂಬಂಧಪಟ್ಟಂತೆ ತೊಂದರೆ ಇದೆ. ಸೋಷೋ ಎಕನಾಮಿಕ್ ಆಸ್ಪೆಕ್ಟ್ಸ್ ಅಂತಂದರೆ ಜನರಿಗೆ ಅಥವಾ ಸೊಸೈಟಿಗೆ ಯಾವ ರೀತಿಯಾಗಿ ವಾಟರನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ, ಅಥವಾ ಅವೈಲೇಬಲ್ ಇರತಕ್ಕಂಥ ರಿಸೋರ್ಸಸ್ಸನ್ನು ನಾವು ಯಾವ ರೀತಿಯಾಗಿ ಬಳಕೆ ಮಾಡ್ಕೋತಾ ಇದ್ದೀವಿ, ಯಾವ ರೀತಿಯಾದಂಥ ಡೆವಲಪ್ಮೆಂಟನ್ನು ನಾವು ಇವಾಗ ವಾಟರ್ ರಿಸೋರ್ಸ್ಗೆ ಸಂಬಂಧಪಟ್ಟಂತೆ ಅಚೀವ್ ಮಾಡಿದ್ದೀವಿ ಅನ್ನೋದನ್ನು ಸೋಷಲ್ ಎಕನಾಮಿಕ್ ಆಸ್ಪೆಕ್ಟ್ಸಲ್ಲಿ ಕನೆಕ್ಟ್ ಮಾಡಬಹುದು. ಸೊ ಗವರ್ನೆನ್ಸ್ ಅಂತ ಬಂದಾಗ ಸರ್ಕಾರ ಯಾವ ರೀತಿಯಾಗಿ ಪ್ರತಿಯೊಬ್ಬರಿಗೂ ವಾಟರ್ ಅವೈಲೇಬಲ್ ಇರುವಂತೆ ಮಾಡುತ್ತೆ, ಬೇರೆ ಒಂದು ಗೌರ್ಮೆಂಟ್ ಜೊತೆಗೆ ಯಾವ ರೀತಿಯಾಗಿ ಅಗ್ರಿಮೆಂಟನ್ನು ಮಾಡ್ಕೊಂಡಿರುತ್ತೆ, ಯಾವ ರೀತಿಯಾಗಿ ಬಳಕೆಯನ್ನು ಮಾಡ್ಕೊಳುತ್ತೆ, ಯಾವ ರೀತಿಯಾಗಿ ರಿಸೋರ್ಸಸ್ಸನ್ನು ಸ್ಪ್ಲಿಟ್ ಅಪ್ ಮಾಡ್ತವೆ, ಈ ರೀತಿಯಂಥ ಡಿಫ್ರೆಂಟ್ ಆಸ್ಪೆಕ್ಟ್ಸನ್ನು ನಾವು ಗವರ್ನೆನ್ಸ್ ಲೆವೆಲಲ್ಲಿ ನೋಡ್ಬೋದು. ಸೊ ಇಲ್ಲಿ ಮೇಜರ್ ಕನ್ಸರ್ನ್ ಅಂತಂದರೆ ಭಾರತದಲ್ಲಿ ಬಯೋಫಿಸಿಕಲ್ ಆಸ್ಪೆಕ್ಟ್ಸ್ ಮತ್ತು ಸೋಷಿಯೋ ಎಕನಾಮಿಕ್ ಆಸ್ಪೆಕ್ಟ್ಸಲ್ಲಿ ಹೈ ರಿಸ್ಕ್ ಇದೆ ಅಂತ UN ರಿಪೋರ್ಟ್ ಹೇಳಿರೋದನ್ನು ನೋಡ್ಬೋದು. ಹಾಗೂ ಈ ಒಂದು ಟ್ರಾನ್ಸ್ ಬೌಂಡರಿಗೆ ಸಂಬಂಧಪಟ್ಟಂತೆ ಡಿಸ್ಪ್ಯಾರಿಟಿ ಇದೆ ಅನ್ನುವಂಥ ಒಂದು ಕನ್ಸರ್ನನ್ನು ಹೆಂಗೆ ಕನ್ಸಿಡರ್ ಮಾಡಬೇಕು ಅಂದರೆ, 2011 ಒಂದು ಸೆನ್ಸಸ್ನ ಪ್ರಕಾರ ಅರ್ಬನ್ ಏರಿಯಾದಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ ಇವಾಗ 34% ಇದೆ ಸದ್ಯಕ್ಕೆ, 2011 ಸೆನ್ಸಸ್ ಹೇಳುತ್ತೆ. ಇನ್ನು ನೆಕ್ಸ್ಟ್ ಎಸ್ಟಿಮೇಷನ್ ಅಥವಾ ಫ್ಯೂಚರ್ ಎಸ್ಟಿಮೇಷನ್ನ ಪ್ರಕಾರ 2030 ಅಂತ ಬಂದಾಗ 40% ಇನ್ಕ್ರೀಸ್ ಆಗ್ಬೋದು, ಇದು 2030 ಒಂದು ಡೇಟಾ. ಇನ್ನು 2050 ಬಂದಾಗ 50% ಪಾಪ್ಯುಲೇಷನ್ ಏನಿದೆಯಲ್ಲ ಅರ್ಬನಲ್ಲಿ ಲೊಕೇಟ್ ಆಗ್ಬೋದು. ಹಾಗಾಗಿ ಅರ್ಬನ್ ಲೆವೆಲಲ್ಲಿ ಹೆಚ್ಚಿನ ಒಂದು ವಾಟರ್ ಡಿಮ್ಯಾಂಡ್ ಇರುತ್ತೆ. ಸೊ ಇಂಡಿಯನ್ ಅರ್ಬನೈಸೇಷನ್ ರಿಲೇಟಿವ್ಲಿ ಸ್ಲೋ ಇದೆ.
ಬಟ್ ಸ್ಟಿಲ್ ಇವಾಗ ರ್ಯಾಪಿಡ್ ಫೇಸಲ್ಲಿ ಹೋಗ್ತಾ ಇದೆ. ಸೊ ವಾಟರ್ ಸ್ಕೇರ್ಸಿಟಿನೂ ಸಹ ಅರ್ಬನ್ ಏರಿಯಾಗಳಲ್ಲಿ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು. ಅರ್ಬನ್ ಸೆಕ್ಟರಲ್ಲಿ ವಾಟರ್ನ ಒಂದು ಡಿಮ್ಯಾಂಡ್ ಯಾಕೆ ಇನ್ಕ್ರೀಸ್ ಆಗುತ್ತೆ ಮತ್ತು ಅಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ ಆಧಾರದ ಮೇಲೆ ಮತ್ತು ಇಂಡಸ್ಟ್ರಿಯಲೈಸೇಷನ್ ಆದಾಗ ಇಂಡಸ್ಟ್ರೀಸ್ಗೂ ಸಹ ವಾಟರ್ನ ಒಂದು ಬಳಕೆ ಅವಶ್ಯಕತೆ ಇರುತ್ತೆ. ಹೌಸ್ ಹೋಲ್ಡ್ ಸೆಕ್ಟರನ್ನು ನಾವು ನೋಡಿದಾಗ ಹೆಚ್ಚಿನ ಒಂದು ವಾಟರ್ನ ಡಿಮ್ಯಾಂಡ್ ಇರುತ್ತೆ ಅನ್ನುವಂಥ ಒಂದು ಕನೆಕ್ಟಿವಿಟಿಯನ್ನು ನಾವು ನೋಡ್ಬೋದು. ಇಲ್ಲಿ ಒಂದು ಕೇಸ್ ಸ್ಟಡಿಯನ್ನು ಕೊಟ್ಟಿದ್ದಾರೆ. ಕೇಸ್ ಸ್ಟಡಿ ಅಂದಾಗ ಅಹಮದಾಬಾದ್ ಕೇಸ್ ಸ್ಟಡಿ ಅಂತ ನೋಡಿದಾಗ ಇಲ್ಲಿ 80% ಆಫ್ ವಾಟರ್ ಸಪ್ಲೈ ಏನಿದೆಯಲ್ಲ ಸಿಟಿನಲ್ಲಿ ಇದನ್ನು ಗ್ರೌಂಡ್ ವಾಟರಿಂದನೇ ಕನ್ಸಿಡರ್ ಮಾಡ್ತಾರೆ. 1980s ನಾವು ನೋಡಿದಾಗ ಅಹಮದಾಬಾದಲ್ಲಿರ್ತಕ್ಕಂತಹ ಅರ್ಬನ್ ಏರಿಯಾನಲ್ಲಿ 80% ವಾಟರ್ ಸಪ್ಲೈ ಇವತ್ತು ಗ್ರೌಂಡ್ ವಾಟರಿಂದ ಆಗ್ತಾ ಇದೆ. ಸೊ ನೀವು ಇಮ್ಯಾಜಿನೇಷನ್ ಮಾಡ್ಕೊಡಿ, 1980s ಅವರು ಅಷ್ಟೇ ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದ್ದಾರೆ ಅಂತಂದರೆ ಗ್ರೌಂಡ್ ವಾಟರ್ನ ಒಂದು ಲೆವೆಲ್ ಎಷ್ಟು ಕಡಿಮೆ ಆಗಿರ್ಬೋದು. ಹಾಗೂ ಪ್ರೆಸೆಂಟ್ ಸಿಚುವೇಷನಲ್ಲಿ ಅಹಮದಾಬಾದ್ ಸಿಟಿ ನರ್ಮದಾ ಕ್ಯಾನಲ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿದೆ. ಲೋಕಲ್ ಗ್ರೌಂಡ್ ವಾಟರಿಂದ ಇವಾಗ ಅವರು ಕ್ಯಾನಲ್ ವಾಟರ್ನ ರಿಸೀವ್ ಮಾಡ್ತಕ್ಕಂಥ ಕಂಡೀಷನ್ಗೆ ಶಿಫ್ಟ್ ಆಗಿದ್ದಾರೆ ಅನ್ನುವಂಥದ್ದು. ಸೊ ಸರ್ಫೇಸ್ ವಾಟರ್ ಮೇಲೆ ಇವರು ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದ್ದಾರೆ, ಯಾಕೆಂದರೆ ಗ್ರೌಂಡ್ ವಾಟರ್ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಬಂದಿದೆ ಅನ್ನುವಂಥ ಒಂದು ರಿಪೋರ್ಟನ್ನು ಇಲ್ಲಿ ಹೇಳಿದ್ದಾರೆ. ನಾಗ್ಪುರ್ ಮತ್ತು ಚೆನ್ನೈನೂ ಸಹ ಇವತ್ತು ರೂರಲ್ ಅರ್ಬನ್ ವಾಟರ್ ಡಿಸ್ಪ್ಯೂಟ್ಸಲ್ಲಿ ಒಂದು ಎಕ್ಸಾಂಪಲ್ ಆಗಿ ಕನ್ಸಿಡರ್ ಮಾಡ್ಬೋದು. ಇಲ್ಲಿ ರೂರಲ್ ಪಾಪ್ಯುಲೇಷನ್ ಮತ್ತು ಅರ್ಬನ್ ಪಾಪ್ಯುಲೇಷನಲ್ಲಿ ವಾಟರ್ ಸಪ್ಲೈಗೆ ಸಂಬಂಧಪಟ್ಟಂತೆ ಡಿಸ್ಪ್ಯೂಟನ್ನು ನಾವಿಲ್ಲಿ ಕಾಣ್ಬೋದು. ಸಿ, ಕೊನೆ ಹಂತದಲ್ಲಿ ನಾವು ಸೊಲ್ಯೂಷನನ್ನು ಅಥವಾ ಪಾಸಿಟಿವ್ ಅಪ್ರೋಚನ್ನು ಯಾವ ರೀತಿಯಾಗಿ ಕೊಡಬಹುದು ಅಂತಂದರೆ ಗವರ್ನೆನ್ಸು ಬಿಗ್ಗೆಸ್ಟ್ ಚಾಲೆಂಜ್ ಆಗುತ್ತೆ. ರೂರಲ್ ಏರಿಯಾ ಮತ್ತು ಅರ್ಬನ್ ಏರಿಯಾಗೆ ವಾಟರ್ ಡಿಮ್ಯಾಂಡ್ ಡಿಫ್ರೆಂಟ್ ಆಗಿರತಕ್ಕಂಥ ಸಿಚುವೇಷನಿಂದಾಗಿ ಡಿಫ್ರೆಂಟ್ ಆಗಿರುವಂಥ ಒಂದು ಪಾಲಿಸಿಯನ್ನು ತರಬೇಕು. ಡಿಫ್ರೆಂಟ್ ಡಿಸ್ಟ್ರಿಬ್ಯೂಷನ್ ಕ್ರೈಟೇರಿಯಾನ ನಾವಿಲ್ಲಿ ಕನ್ಸಿಡರೇಷನ್ ಮಾಡಬೇಕು ಅನ್ನುವಂಥದ್ದು. ಟೆಕ್ನಾಲಜಿಯನ್ನು ಬಳಕೆ ಮಾಡ್ಕೋಬೇಕು. ಟೆಕ್ನಾಲಜಿ ಅಂತ ಬಂದಾಗ ಗ್ರೇ ವಾಟರ್ ಬಗ್ಗೆ ನಾವು ಹೆಚ್ಚು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಗ್ರೇ ವಾಟರ್ ಅಂತಂದರೆ ಇವಾಗ ಆಲ್ರೆಡಿ ಯೂಸ್ ಮಾಡಿರ್ತಕ್ಕಂಥ ವಾಟರನ್ನು ಮತ್ತೆ ಪ್ಯೂರಿಫೈ ಮಾಡಿ ಬಳಕೆ ಬರುವಂತೆ ಮಾಡುವಂಥ ಒಂದು ಕಂಡೀಷನನ್ನು ಗ್ರೇ ವಾಟರ್ ಆಗಿ ನೋಡ್ತೇವೆ. ಈ ರೀತಿಯಾದಂಥ ಟೆಕ್ನಾಲಜಿಯನ್ನು ತರಬೇಕು ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಈ ಒಂದು ಆರ್ಟಿಕಲಲ್ಲಿ ಗವರ್ನೆನ್ಸನ್ನು ನಾವು ಯಾವ ರೀತಿಯಾಗಿ ಎನ್ಹ್ಯಾನ್ಸ್ ಮಾಡಬೇಕು, ಸೊ ಆ್ಯಕ್ಟಿವಿಟಿಯ ಆಧಾರದ ಮೇಲೆ ನಾವು ಇವತ್ತು ಪರ್ಟಿಕ್ಯುಲರ್ ಏರಿಯಾದಲ್ಲಿ ವಾಟರ್ ಸಪ್ಲೈನ ಮಾಡಬೇಕು ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಸೊ ಇನ್ಸ್ಟಿಟ್ಯೂಷನ್ ಸ್ಟ್ರೆಂಥಿಂಗ್ ಇಂಪಾರ್ಟೆಂಟ್ ಅನ್ನುವಂಥದ್ದು. ಇದರ ಮುಖಾಂತರ ನಾವು ರಿಸೋರ್ಸ್ ಅಲೋಕೇಷನ್ ಮೇಲೆ ಫೋಕಸ್ ಮಾಡ್ಬೋದು, ರೀಜನಲ್ ರಿಕ್ವೈರ್ಮೆಂಟ್ಸನ್ನು ನಾವು ಮೀಟ್ ಮಾಡ್ಬೋದು ಅನ್ನುವಂಥದ್ದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕು. ಅರ್ಬನೈಸೇಷನ್ ಹೆಚ್ಚಾಗ್ತಾ ಇರೋದ್ರಿಂದ ನಾವು ಅರ್ಬನ್ ಮೇಲೆ ಹೆಚ್ಚಿನ ಒಂದು ಫೋಕಸನ್ನು ಮಾಡಬೇಕು ಅನ್ನುವಂಥ ಪಾಸಿಟಿವ್ ಅಪ್ರೋಚನ್ನು ಸಹ ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಇಷ್ಟು ಇನ್ಫಾರ್ಮೇಷನ್ ನಮಗೆ ಮೇನ್ಸ್ ಲೆವೆಲಲ್ಲಿ ಹೆಲ್ಪ್ ಆಗುತ್ತೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನ್ನ ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್, ಧನ್ಯವಾದಗಳು. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮಗೇನೇ ಕನ್ಸರ್ನ್ ಇದ್ದರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್, ಧನ್ಯವಾದಗಳು.